ಹೋದಾಗ ಏನೇನು ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಹೇಳಿದ್ರಲ್ಲ. ಈಗ ಕೆಲವು ಸರ್ತಿ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ನಮ್ಮ ಕಾರ್ಡಿನ ಸಿ ವಿ ಆರ್ ನಂಬರ್ ಅಂತ ಸಿ ವಿ ವಿ ನಂಬರ್ನ ಹಾಕ್ಬಿಟ್ಟು, ಇದರಲ್ಲೂ ಕೂಡ ಏನಾದರೂ ಎಚ್ಚರಿಕೆ ತಗೊಳ್ತಕ್ಕಂಥ ಇದೆಯಾ? ಖಂಡಿತ ಇದೆ, ಯಾಕೆಂದ್ರೆ ನೀವು ATM ಅಲ್ಲೇ ನೋಡಿದ್ರಿ ಅದು ನಿಮಗೆ ಫಿಸಿಕಲಿ ಅವೈಲೇಬಲ್ ಡಿವೈಸ್, ಇದು ನಾನ್ ಫಿಸಿಕಲಿ ಅವೈಲೇಬಲ್ ಡಿವೈಸ್ ನಿಮಗೆ ATM ಅಂದಾಗ. ಯಾಕೆಂದ್ರೆ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆನ್ಲೈನ್ ಅಲ್ಲಿ ಆಗುತ್ತೆ, ಇದರಲ್ಲೇ ಸೆಷನ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಅದ್ರಲ್ಲಿ ಮಾಡದಿರೋ ಇರಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಇದಕ್ಕಿಂತ ಜಾಸ್ತಿ ನಡೆಯುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲಿ ತುಂಬಾ ಜಾಸ್ತಿ ನಡೆಯುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೈಬರ್ ಕೆಫೆಗಳಲ್ಲಿ ಮಾಡಬೇಡಿ. ಯಾಕೆ ಅಂತಂದ್ರೆ ಅಲ್ಲಿ ಯಾವ ತರದ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದಾರೆ ನಮ್ಗೆ ಅದ್ರ ಬಗ್ಗೆ ಪರಿವೇ ಇರಲ್ಲ. ಅದರ ಜೊತೆಗೆ ಅಲ್ಲಿ ಲ್ಯಾನ್ ಇರುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್, ಡಾಟಾ ಪೂರ್ತಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎಲ್ಲ ಕಡೆಗೆ, ಕೀ ಲಾಗರ್ಸ್ ಇರಬಹುದು, ಮತ್ತಿನ್ಯಾವುದೋ ಸಾಫ್ಟ್ವೇರ್ ಇರಬಹುದು. ಸೊ ರಿಸ್ಕೆ ತಗೊಳ್ಳೋದು ಸೈಬರ್ ಕೆಫೆಗಳಲ್ಲಿ ಮಾಡಬಾರ್ದು. ಇನ್ನೊಂದು ಕಡೆ ನಾವು ಕೆಲವು ಕಡೆ ಕ್ಯಾಶ್ ತಗೊಂಡು ಹೋಗಿರಲ್ಲ, ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಹಣವನ್ನ ಪೇಮೆಂಟ್ ಮಾಡ್ತೀವಿ ಕೆಲವು ಕಡೆ, ಅಲ್ಲಿ ಏನಾದರೂ ಎಚ್ಚರಿಕೆ ವಹಿಸಬೇಕಾ? ಖಂಡಿತವಾಗ್ಲು. ನೀವು ಕಾರ್ಡ್ ಸ್ವೈಪ್ ಮಾಡಬೇಕಾದ್ರೆ ನೀವು ಹೇಳಿ ಮೆಷಿನ್ ತೋರಿಸಿ ನಾನ್ ಸ್ವೈಪ್ ಮಾಡ್ತೀನಿ ಅಂತ, ಬಿಕಾಸ್ ಯು ಹ್ಯಾವ್ ಆಲ್ ದ ರೈಟ್ಸ್. ನಿಮ್ ಕಾರ್ಡು ನಿಮ್ ದುಡ್ಡು, ನೀವು ಅವ್ರಿಗೆ ಕೊಡ್ತಾ ಇರೋದು, ನೀವು ಕಸ್ಟಮರ್, ಕಸ್ಟಮರ್ ಇಸ್ ದ ಕಿಂಗ್ ಆಲ್ವೇಸ್. ಸೊ ನೀವು ಸ್ವೈಪ್ ಮಾಡಿ ಕಾರ್ಡ್ ಅನ್ನ, ಅವ್ರೇನಾರ ಹೇಳಿ ಸಾರ್ ನಾನ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಇಲ್ಲ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿ ಜೊತೆನಲ್ಲಿ ಹೋಗಿ ಅವ್ರು ಎಲ್ಲಿ ಸ್ವೈಪ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿ, ಮತ್ತೆ ಅವರು ಡಬಲ್ ಸ್ವೈಪ್ ಮಾಡ್ತಾರೆ ಆ ತರ ಏನಾರ ಡೌಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ. ಮತ್ತೆ ಯಾವಾಗ್ಲೂ ಮೊಬೈಲ್ ಅಲರ್ಟ್ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಗೆ ಮೊಬೈಲ್ ಅಲ್ಲಿ ಮೆಸೇಜ್ ಬರೋದು. ಮತ್ತೆ ಪ್ರತಿ ಸತಿ ಟ್ರಾನ್ಸಾಕ್ಷನ್ ಮಾಡಿದಾಗ್ಲೂ ನಿಮಗೆ ಪ್ರಿಂಟ್ ಔಟ್ ಬರುತ್ತಲ್ಲ ಅದು ಜಾಸ್ತಿ ದಿನ ಇರಲ್ಲ, ಅದು ವೈಪ್ ಔಟ್ ಆಗೋಗುತ್ತೆ. ನಿಮಗೆ ಆ ತರದೇನೋ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಇದು ಅಥವಾ ಈ ಟ್ರಾನ್ಸಾಕ್ಷನ್ ಅಲ್ಲಿ ಎರರ್ ಇತ್ತು, ಈ ಮೆಸೇಜ್ ನನಗೆ ಬೇಕೇ ಬೇಕು ಅಂದ್ರೆ ಜೆರಾಕ್ಸ್ ಮಾಡಿಸಿ ಇಟ್ಕೊಳ್ಳಿ. ಯಾಕಂದ್ರೆ ಆ ನಿಮ್ದು ಏನ್ ಸ್ಲಿಪ್ ಬಂದಿರುತ್ತೆ ATM ಮೆಷಿನ್ ಇಂದ ಅದು ಜಾಸ್ತಿ ದಿನ ಇರಲ್ಲ, ಜಾಸ್ತಿ ಅಂದ್ರೆ 15 ದಿನವರೆಗೂ ಇರುತ್ತೆ. ನಮಗೊಂದು ಡೂಪ್ಲಿಕೇಟ್ ಕೊಟ್ಟಿರ್ತಾರಲ್ಲ ಮೇಡಮ್, ಯಾವುದು ಅದು ನೀವು ಸೈನ್ ಮಾಡಿದಾಗ ATM ಮೆಷಿನ್ ಅಲ್ಲಿ ತಗೊಂಡಿದ್ದನ್ನ ಅದರಲ್ಲಿ ನಿಮಗೆ ಡೂಪ್ಲಿಕೇಟ್ ಬಂದಿರಲ್ಲ, ಒಂದೇ ಕಾಪಿ ಬಂದಿರುತ್ತೆ. ಇಲ್ಲಿ ನೀವು ಬೇರೆ ಎಲ್ಲಾದ್ರೂ ಕಾರ್ಡ್ ಸ್ವೈಪ್ ಮಾಡಿದಾಗ ಡೂಪ್ಲಿಕೇಟ್ ಕಾಪಿ ಬರುತ್ತೆ, ಅದು ಉಳ್ಕೊಳ್ಳುತ್ತೆ. ಬಟ್ ATM ಇಂದ ಬರುವಂತ ಸ್ಲಿಪ್ ಅಲ್ಲಿ ಅದು ಜಾಸ್ತಿ ದಿನ ಉಳಿಯಲ್ಲ, ಅದು ಆ ಪ್ರಿಂಟ್ ಫೇಡ್ ಆಗೋಗುತ್ತೆ. ಮತ್ತೆ ನೀವು 15 ದಿನ ಆದ್ಮೇಲೆ ಅದನ್ನ ಎವಿಡೆನ್ಸ್ ಅಂತ ತಗೊಳಕ್ ಹೋದ್ರೆ ಅದರಲ್ಲಿ ಸಿಗೋದಿಲ್ಲ. ಈಗ ಕೊನೆಯದಾಗಿ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ ನ ನೀವು ಮೆಂಬರ್ ಆಗಿ ನಿಮ್ಮ ಟೀಮ್ ನಿಂದ ನೀವೇನು ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀರಾ ಇದನ್ನ ಇಂಥದನ್ನ ತಡೆಗಟ್ಟೋದಕ್ಕೆ? ನಾವು ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿದೀವಿ, ಈ ತರ ಟ್ರೈನಿಂಗ್ಸ್ ಮಾಡಬಹುದು, ಆ ಟ್ರೈನಿಂಗ್ ಗೆ ಕರಿಕ್ಯುಲಮ್ ಏನೇನ್ ಬೇಕು ಸೆಕ್ಯೂರಿಟಿ ಲೆವೆಲ್ ಗೆ, ಅಂದ್ರೆ ಬ್ಯಾಂಕ್ ATM ಸೆಕ್ಯೂರಿಟಿ ಅವರಿಗೆ ಏನೇನ್ ಬೇಕು ಕರಿಕ್ಯುಲಮ್, ಅಂದ್ರೆ ಟೆಕ್ನಾಲಜಿ ಬೇಡ ಅವರಿಗೆ, ಬಟ್ ಮಿನಿಮಮ್ ಜ್ಞಾನ ಬೇಕೇ ಬೇಕು, ಅದಕ್ಕೆ ಏನೇನ್ ಬೇಕು. ಮತ್ತೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ. ಅವ್ರಗಳಿಗೆ ATM ಮೆಷಿನ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು, ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು, ಅಥವಾ ಇದು ಎರಡು ಬಿಟ್ಟು ನಾವು ಬರೀ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದೀವಿ, ಕ್ರೆಡಿಟ್ ಯೂಸ್ ಮಾಡ್ತಿಲ್ಲ ಅಂದಾಗ ಅದನ್ನ ಹೇಗೆ ಯೂಸ್ ಮಾಡಬೇಕು, ಎಲ್ಲಾ ಕಾರ್ಯಗಳು ಕಾರ್ಯಕ್ರಮಗಳು ನಡೆಸ್ತಾರೆ.